ನೀವಿನ್ನು ನಮ್ಮ ನ್ಯೂಸ್ ಟುಡೇ ಕರ್ನಾಟಕ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾಡಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ನ ಯಾವುದೇ ಕಾರಣಕ್ಕೂ ಮರಿದು ಪ್ರೆಸ್ ಮಾಡಿ ಬಿಗ್ ಬಾಸ್ ನಿನ್ನೆ ಒಂದು ಟಾಸ್ಕ್ ನೀಡಿರ್ತಾರೆ ಅದರಲ್ಲಿ ರಾಕ್ಷಸರಾಗಿ ಚಂದನ್ ಆಚಾರ್ ಭೂಮಿ ಶೆಟ್ಟಿ ಚೈತ್ರ ಕೊಟ್ಟೂರ್ ರಾಜತಾಳಿಕೋಟೆ ವಾಸುಕಿ ವೈಭವ್ ಇದ್ರೆ ಗಂಧರ್ವರಾಗಿ ದೀಪಿಕಾ ದಾಸ್ ಶೈನ್ ಶೆಟ್ಟಿ ಕಿಶನ್ ಪ್ರಿಯಾಂಕಾ ಕುರಿಪ್ರತಾಪ್ ಹರೀಶ್ರಾಜ್ ಟಾಸ್ಕ್ನ ಮಾಡಿರ್ತಾರೆ ಆದರೆ ಈ ಟಾಸ್ಕ್ ಮಾಡುವಾಗ ಒಬ್ಬರನ್ನೊಬ್ಬರು ತಳ್ಳಾಟ ನೂಕಾಟ ಜಗಳ ಎಲ್ಲವನ್ನ ಮಾಡಿಕೊಂಡಿದ್ರು ಸ್ಪರ್ಧಿಗಳು ರಾಕ್ಷಸರಾಗಿದ್ದವರು ರಾಕ್ಷಸರ ವರ್ತನೆ ತೋರಿದ್ರೆ ಗಂಧರ್ವರು ಪ್ರೀತಿ ಶಾಂತಿಯ ಮಾತುಗಳನ್ನಾಡಿ ಟಾಸ್ಕ್ ಮಾಡಿದ್ರು ಆದರೆ ಈಗ ರಾತ್ರಿ ಕಳೆದು ಬೆಳಗಾಗೋ ಹೊತ್ತಿಗೆ ಪಾತ್ರಗಳು ಬದಲಾಗಿದೆ ರಾಕ್ಷಸರು ಗಂಧರ್ವರಾದ್ರೆ ಗಂಧರ್ವರು ರಾಕ್ಷಸರಾಗಿದ್ದಾರೆ ಆದರೆ ಇವರ ಹಠ ಮಾತ್ರ ಬದಲಾಗಿಲ್ಲ ಹೌದು ನಿನ್ನೆಯ ಟಾಸ್ಕ್ನಲ್ಲಿ ಚಂದನ್ ಆಚಾರ್ ಟೀಮ್ ಕೊಟ್ಟ ಹಿಂಸೆಯನ್ನ ಈಗ ರಾಕ್ಷಸರಾಗಿ ಬದಲಾದ ಪಾತ್ರಧಾರಿಗಳು ತೀರಿಸಿಕೊಳ್ತಿದ್ದಾರೆ ಹೌದು ಇಂದಿನ ಟಾಸ್ಕ್ನಲ್ಲಿ ರಾಕ್ಷಸರಾಗಿ ಬದಲಾದ ಹರೀಶ್ರಾಜ್ ನಿನ್ನೆಯ ಸಿಟ್ಟನ್ನು ಇಂದು ತೋರಿಸ್ತಾ ಇದ್ದಾರೆ ಹೌದು ಇಂದಿನ ಟಾಸ್ಕ್ನಲ್ಲಿ ಹರೀಶ್ ರಾಜ್ ಮತ್ತು ಕುರಿಪ್ರತಾಪ್ ಮತ್ತೆ ಚಂದನ್ ಆಚಾರ್ ವಿರುದ್ಧ ಹರಿಹಾಯ್ದಿದ್ದಾರೆ ಚಂದನ್ ಆಚಾರ್ಗೆ ಯಾಕೆಯ ಹುಚ್ಚರ್ತರ ಆಡ್ತಿಯಲ್ಲ ನೀನು ತೂ ಅಂತ ಬಹಳ ಸಿಟ್ಟಾಗ್ತಾರೆ ಹರೀಶ್ ರಾಜ್ ಇದಕ್ಕೆ ಕುರಿ ಪ್ರತಾಪ್ ಕೂಡ ಧ್ವನಿಗೂಡಿಸುತ್ತಾರೆ ಅಷ್ಟಕ್ಕೂ ಚಂದನ್ ಆಚಾರ್ ರಾಕ್ಷಸರಾಗಿ ಬದಲಾದ ಟೀಮ್ಗೆ ಏನಾದ್ರೊಂದು ಎಡವಟ್ಟು ಮಾಡಿರ್ತಾರಾ ಆದರೆ ವೀಕ್ಷಕರು ಮಾತ್ರ ಯಾಕ್ರಿ ಪದೇ ಪದೇ ಚಂದನ್ ಅವರನ್ನ ಟಾರ್ಗೆಟ್ ಮಾಡ್ತಿದ್ದೀರಾ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕಿಡಿಕಾರ್ತಾ ಇದ್ದಾರೆ ನಿಮಗೆ ಜಗಳ ಮಾಡೋಕೆ ಬೇರೆ ಯಾರು ಸಿಗಲ್ವಾ ಬರೀ ಚಂದನ್ ಜೊತೆ ಜಗಳ ಆಡೋಕೆ ಹೋಗ್ತಿರಲ್ವಾ ಅಂತ ಬಿಗ್ ಬಾಸ್ನ ಹಲವಾರು ವೀಕ್ಷಕರು ಹರೀಶ್ ರಾಜ್ಗೆ ಬೈತಾ ಇದ್ದಾರೆ ಒಟ್ಟಿನಲ್ಲಿ ಚಂದನ್ ಆಚರದು ತಪ್ಪ ಅಥವಾ ಹರೀಶ್ ರಾಜ್ ಮಾಡಿದ್ದು ತಪ್ಪ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿದ ಬಳಿಕವಷ್ಟೇ ಸತ್ಯ ಗೊತ್ತಾಗೋದು ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ನ್ಯೂಸ್ ಟುಡೇ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ